ಮೈಸೂರು ಜಿಲ್ಲಾದ್ಯಂತ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. ಜಿಲ್ಲಾದ್ಯಂತ ನಡೆದ ಪ್ರಕರಣಗಳ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಲಾಯಿತು. 25 ಕೋಟಿ ರೂಪಾಯಿ ಬೆಲೆ ಬಾಳುವ ಅಂಬರ್ಗ್ರೀಸ್ ವಶ. ಕೇರಳ ಮೂಲದ 3 ವ್ಯಕ್ತಿಗಳನ್ನು ವಶಕ್ಕೆ ಪಡೆದ ಪೊಲೀಸರು. 9.5 ಕೆಜಿ ಅಂಬರ್ಗ್ರೀಸ್ ವಶ. HD ಕೋಟೆ ಮತ್ತು ಜಿಲ್ಲಾ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಖಚಿತ ಮಾಹಿತಿಯ ಮೇರೆಗೆ ದಾಳಿ. ಕೇರಳ ರಾಜ್ಯದ ಕೊಚ್ಚಿನ್ ಸಮುದ್ರದಿಂದ ತಿಮಿಂಗಿಲಾದ ಅಂಬರ್ಗ್ರೀಸ್ ತಂದಿರುವ ಮಾಹಿತಿ ಲಭ್ಯ. ಕೇರಳ ಮೂಲದ 3 ಆರೋಪಿಗಳ ಬಂಧನ. ಅಂಬರ್ಗ್ರೀಸ್ ಎಂದು ಖಚಿತಪಡಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳ ತಂಡ. ಅಂಬರ್ಗ್ರೀಸ್ ವಿದೇಶದಲ್ಲೂ ಅಪಾರವಾದ ಬೇಡಿಕೆ ಮತ್ತು ಅಧಿಕ ಬೆಲೆ ಕೂಡ ಇದೆ. ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲು. ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳು. ಮತ್ತಷ್ಟು ತನಿಖೆ ಕೈಗೊಂಡ ಪೊಲೀಸ್ ಇಲಾಖೆ. ಮತ್ತೊಂದು ಪ್ರಕರಣ, ಮೈಸೂರಿನಲ್ಲಿ ಕಳ್ಳತನ ಹಾಗೂ ಕಾಣೆಯಾದ ಮೊಬೈಲ್ ಫೋನ್ಗಳ ವಶ. ಮೈಸೂರು ಜಿಲ್ಲಾದ್ಯಂತ ಕಾಣೆಯಾಗಿದ್ದ ಮೊಬೈಲ್ ಫೋನ್ಗಳ ವಶ. 9 ಲಕ್ಷ ರೂಪಾಯಿ ಮೌಲ್ಯದ 50 ಮೊಬೈಲ್ ಫೋನ್ಗಳ ವಶ. ಈಗಾಗಲೇ 5 ಲಕ್ಷ ರೂಪಾಯಿ ಮೌಲ್ಯದ 30 ಫೋನ್ಗಳನ್ನು ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣಗಳಿಂದ ಫೋನ್ಗಳನ್ನು ಪಡೆದುಕೊಂಡ ಪೊಲೀಸರು. ಮತ್ತೊಂದು ಪ್ರಕರಣ, ಡ್ರಾಪ್ ಕೇಳುವ ನೆಪದಲ್ಲಿ ಆಟೋ ಚಾಲಕನ ದರೋಡೆ ಪ್ರಕರಣ. ಇಬ್ಬರ ಪೈಕಿ ಒಬ್ಬನನ್ನು ವಶಕ್ಕೆ ಪಡೆದ ಪೊಲೀಸರು. ಇಪ್ಪತ್ತನೇ ತಾರೀಕಿಗೆ ನಮಗೆ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಈ ಥರ ಅಂಬರ್ ಗ್ರೀಸ್ ಅಂದರೆ ಇಟ್ ಈಸ್ ಅ ವಾಮಿಟ್ ಆಫ್ ವೇಲ್. ಇಟ್ ಈಸ್ ವೆರಿ ಎಕ್ಸ್ಪೆನ್ಸಿವ್. ಅದು 1 ಕೆಜಿಗೆ ಸುಮಾರು 1.5 ಇಂದ 2 ಕ್ರೋರ್ಸ್ ವರೆಗೂ ಅದರದ್ದು ಬೆಲೆ ಬಾಳುತ್ತೆ. ಅದನ್ನು 3 ಆರೋಪಿಗಳು ಕೇರಳದವರು ಅದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಇನ್ಫಾರ್ಮೇಷನ್ ನಮ್ಮ ಆಫೀಸರ್ಸು ರೇಡ್ ಮಾಡಿದಾಗ ಅದು ನಿಜ ಇರುತ್ತೆ. 9 ಕೆಜಿ ಮತ್ತು 800 ಗ್ರಾಮ್ದಷ್ಟು ಅದು ಸಿಗುತ್ತೆ ನಮಗೆ. ಅದನ್ನು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಜಾಯಿಂಟ್ ಆಗಿ ಕ್ರಾಸ್ ಚೆಕ್ ಮಾಡಿದಾಗ ಅದು ನಿಜ ಇರುತ್ತೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾವು ಒಂದು ಕೇಸ್ ಮಾಡಿದ್ದೀವಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಸೆಕ್ಷನ್ 39-44 ಸೆಕ್ಷನ್ಸಲ್ಲಿ ಅಂದರೆ ಯಾವುದೇ ಕಾರಣಕ್ಕೂ ವೈಲ್ಡ್ ಲೈಫ್ ಇಟ್ ಈಸ್ ಅ ಪ್ರಾಪರ್ಟಿ ಅದು ಅದರದ್ದು ಯಾವುದೇ ವಸ್ತುವನ್ನು ನಾವು ಇಲ್ಲೀಗಲಿ ಟ್ರಾನ್ಸ್ಪೋರ್ಟ್ ಮಾಡೋ ಆಗಿಲ್ಲ. ಸೊ ಇದ್ರ ಮೇಲೆ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ 18 ಕ್ರೋರ್ ವರ್ತ್ ಮಟೀರಿಯಲ್ ಅಂದರೆ ಅದು ಏನಿದೆ ಪ್ರಾಡಕ್ಟು ಅದನ್ನು ಸೀಸ್ ಮಾಡಿದ್ದೀವಿ. ಅದೇ ರೀತಿ ಇದು ಫಸ್ಟ್ ಕೇಸ್ ಬಗ್ಗೆ. ಸೆಕೆಂಡ್ ಕೇಸು ವರುಣದಲ್ಲಿ 19 ತಾರೀಕಿಗೆ ಒಂದು ಆಟೋ ಹೈಯರ್ ಮಾಡಿ 2 ಆರೋಪಿಗಳು ನಾವು ಕಡ್ಕೊಳ್ಗೆ ಹೋಗಬೇಕು ಅಂತ ಹೇಳಿ ರಾತ್ರಿ 11 ಗಂಟೆಗೆ ಅದನ್ನು ಹೈಯರ್ ಮಾಡ್ತಾರೆ. ಕಡ್ಕೊಳ್ ರೋಡಲ್ಲಿ ಹೋದಾಗ ನಮಗೆ ಈ ರೋಡ್ ಬೇಡ, ನಮಗೆ ಬೇರೆ ಕೆಲಸ ಇದೆ, ದೇವಲಾಪುರ ಹತ್ರ ತಗೊಳ್ಳಿ ಅಂತ ಹೇಳಿ ದೇವಲಾಪುರ ಹತ್ರ ಹೋದಾಗ ಆಟೋವನ್ನು ಅವ್ರಿಗೆ ಹೆದರಿಸಿ, ಆಟೋ ಡ್ರೈವರ್ಗೆ ಹೆದರಿಸಿ ರಾಬರಿ ಕೇಸ್ ರಿಜಿಸ್ಟರ್ ಆಗಿರುತ್ತೆ. ಅವ್ರ ಹತ್ರ ಇರೋ ಆಟೋನೂ ತಗೋತಾರೆ ಮತ್ತು ಮೊಬೈಲು ಮತ್ತು ಅವನ ಹತ್ರ ಇರೋ ದುಡ್ಡನ್ನ ಸಹ ರಾಬರಿ ಮಾಡಿರ್ತಾರೆ. ಆ ಕೇಸ್ ರಿಜಿಸ್ಟರ್ ಆಗಿ ನಮ್ಮ ಸೌತ್ DSP ಮತ್ತು ಸೌತ್ ಇದು ರೂರಲ್ ಇನ್ಸ್ಪೆಕ್ಟರ್ ಮತ್ತು ವರುಣ ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆರೋಪಿನ ಪತ್ತೆ ಮಾಡಿದ್ದಾರೆ. ಆರೋಪಿ 2 ಆರೋಪಿಗಳು ಅದರಲ್ಲಿ ಒಬ್ಬರು ಈಗ ಸೆಕ್ಯೂರ್ ಆಗಿದ್ದಾರೆ, ಒಬ್ಬರು ಅಬ್ಸ್ಕಾಂಡಿಂಗ್ ಇದ್ದಾರೆ. ವಿ ವಿಲ್ ಅರೆಸ್ಟ್ ಹಿಮ್ ಸೂನ್. ಒಬ್ಬ ಆರೋಪಿಗೆ ನಾವು ಸೆಕ್ಯೂರ್ ಮಾಡಿದಾಗ ಅವನು ಇನ್ನೂ 3 ಮಾಡಿದ್ದು ಬೆಳಗೆರೆ ಸ್ಟೇಷನಲ್ಲಿ ಮತ್ತು ಇನ್ನೊಂದು ಇಲಿವಾಲ ಸ್ಟೇಷನಲ್ಲೂ ಸಹ ಸೇಮ್ ರೀತಿಯ ಮೋಡಸ್ ಆಪರೇಂಡಿಯಲ್ಲಿ ಅಫೆನ್ಸ್ ಆಗಿರುತ್ತೆ. ಅದು ಸಹ ನಮಗೆ ಪತ್ತೆ ಆಗಿರುತ್ತೆ. ಆ ಆರೋಪಿ ಮತ್ತು ಇನ್ನು 2 ಟೆಂಪಲ್ ಥೆಫ್ಟನ್ನು ಸಹ ಮಾಡಿರೋದಾಗಿ ಹೇಳಿರ್ತಾನೆ. ಸೊ ನಾವು ಅದನ್ನು ತನಿಖೆ ಮಾಡ್ತಾ ಇದ್ದೀವಿ. ಅದು ಕೇಸಸ್ ಎಲ್ಲ ನಮ್ಮ ಜಿಲ್ಲೆಯಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಟೋಟಲ್ 4 ಕೇಸು ಆ ಆರೋಪಿಯಿಂದ ಪತ್ತೆ ಆಗಿರುತ್ತೆ. ಅವರಿಂದ ಅದು ಯಾವ್ದು ಆಟೋ ಇದೆ ಅದು ಮತ್ತು ಮೊಬೈಲ್ ಎಲ್ಲ ರಿಕವರಿ ಮಾಡಿದ್ದೀವಿ. ಥರ್ಡ್ ಕೇಸು ನಾನು ತಮಗೆ ಹೇಳಬೇಕಾಗಿರೋದು CIR ಪೋರ್ಟಲ್. ತಮಗೆಲ್ಲ ಗೊತ್ತಿರ್ಬೋದು ಅದು ಸೆಂಟ್ರಲ್ ಇಕ್ವಿಪ್ಮೆಂಟ್ ಐಡೆಂಟಿಫೈರ್ ಪೋರ್ಟಲ್ ಅಂದರೆ ಸೆಂಟ್ರಲ್ ಪೋರ್ಟಲ್. ಅದು ಯಾರೇ ತಮ್ಮ ಮೊಬೈಲನ್ನು ಕಳ್ಕೊಂಡ್ರೆ ಅದರಲ್ಲಿ ಹಾಕಿದರೆ ವಿ ವಿಲ್ ಟ್ರೇಸ್ ದ ಮೊಬೈಲ್ ಇಮಿಡಿಯೇಟ್ಲಿ. ಸೊ ಇಟ್ ಈಸ್ ಅ ಪೀಪಲ್ ಫ್ರೆಂಡ್ಲಿ ಪೋರ್ಟಲ್. ಎಲ್ಲರೂ ಅದನ್ನು ಯೂಸ್ ಮಾಡಬೇಕು. ಸೊ ನಮ್ಮಲ್ಲಿ ನಾವು ಆ ಥರ ಕಳ್ತನ ಅಥವಾ ಮಿಸ್ ಆಗಿರೋ ಮೊಬೈಲನ್ನು ನಾವು ಆ ಪೋರ್ಟಲಲ್ಲಿ ಹಾಕಿ ಸುಮಾರು 130 ಮೊಬೈಲನ್ನು ನಾವು ಪತ್ತೆ ಮಾಡಿದ್ದೀವಿ. ಆಲ್ರೆಡಿ ನಾವು 30 ಮೊಬೈಲನ್ನು ಸಂಬಂಧಪಟ್ಟಂಥ ಯಾರು ಕಳ್ಕೊಂಡಿದ್ರು ಅವ್ರಿಗೆ ಕೊಟ್ಟಿದ್ದೀವಿ ಕಂಪ್ಲೇನೆಂಟಿಗೆ. 50 ಮೊಬೈಲ್ ಮತ್ತೆ ರಿಕವರಿ ಆಗಿದೆ. ಇನ್ನು 50 ಮೊಬೈಲ್ ನಮಗೆ ಟ್ರೇಸ್ ಆಗಿದೆ.
ಅದನ್ನು ನಾವು ತರಿಸ್ಕೋಬೇಕು. ಸೊ ಟೋಟಲ್ 130 ಮೊಬೈಲ್ಸ್ ವಿ ಹ್ಯಾವ್ ಟ್ರೇಸ್ಡ್ ಥ್ರೂ CIR ಪೋರ್ಟಲ್. ಸೊ ಮೈ ರಿಕ್ವೆಸ್ಟ್, ಹೂವೆವರ್ ಅದನ್ನು ಜಾಸ್ತಿಯಾಗಿ ಯೂಸ್ ಮಾಡಿದರೆ ಮತ್ತು ಅದು ತಮ್ಮದು ಮೊಬೈಲ್ ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ, ಅದು IMEI ನಂಬರ್ ಇರ್ಬೋದು, ಪರ್ಚೇಸ್ ಡೇಟ್ ಇರ್ಬೋದು, ಆ ಮೊಬೈಲ್ ಹ್ಯಾಂಡ್ಸೆಟ್ ನಂಬರ್ ಇರ್ಬೋದು, ಅದನ್ನೆಲ್ಲ ಹಾಕಿದರೆ ಇಮಿಡಿಯೇಟಾಗಿ ನಾವು ಅದನ್ನು ಟ್ರೇಸ್ ಮಾಡ್ಬೋದು. ಈ ಮೂರು ಕೇಸ್ ಬಗ್ಗೆ ಬ್ರೀಫ್ ಮಾಡಿದ ಸಲುವಾಗಿನೇ ಪ್ರೆಸ್ ಮೀಟ್ ಮಾಡಿರೋದು. ಏನಾದರೂ ಇದ್ದರೆ ಮಾತಾಡ್ತೀನಿ. ಹ್ಞೂ.